ಕರ್ನಾಟಕ ನಾನು ಶ್ರೇಯಾಂಕ ಕುಂದಕೋಳ್ ಐಪಿಎಲ್ ಕ್ರಿಕೆಟ್ ಪಂದ್ಯದಂತೆ ಕೊನೆ ಕ್ಷಣದವರೆಗೂ ರೋಚಕತೆ ಹುಟ್ಟಿಸಿದ ಬೆಳಕಾವಿ ಲೋಕಸಭೆ ಉಪಚುನಾವಣೆಯ ಫಲಿತಾಂಶದ ತಿರುವು ಎಲ್ಲರ ಎದೆಯಲ್ಲಿ ಡವಡವ ಹುಟ್ಟಿಸಿತು ಸೋಲಿನ ದವಡಿಗೆ ಸೇರಿಸಿದ ಬಿಜೆಪಿ ಕೊನೆಯ ಓವರ್ನಲ್ಲಿ ಸಿಡಿಸಿದ ಸಿಕ್ಸರ್ಗಳ ಸುರಿಮಳೆಯಿಂದ ರೋಚಕ ಗೆಲುವು ಸಾಧಿಸಿತು ಇದರಿಂದ ಮತ್ತೊಂದು ಇತಿಹಾಸಕ್ಕೆ ಬಿಜೆಪಿ ಅಭ್ಯರ್ಥಿ ಮಂಗಳಾ ಅಂಗಡಿಯವರು ರಾಜ್ಯದ ಮೂರನೇ ಮಹಿಳಾ ಎಂಪಿಯಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯದ ಮೂರನೇ ಮಹಿಳಾ ಎಂಪಿ ಬಿಜೆಪಿಗೆ ರೋಚಕ ಗೆಲುವು ಸಂಘಟನೆಯಿಂದ ಬಲ ಹೆಚ್ಚಿಸಿಕೊಂಡ ಕಾಂಗ್ರೆಸ್ ದಿಲ್ಲಿಗೆ ಮಂಗಳಯಾನ ಸೋಲಲ್ಲೂ ಕೈಗೆ ಗೌರವ ಸ್ಥಾನ ಬೆಳಗಾವಿಯಲ್ಲಿ ಬಾಡದ ಕಮಲ ಸತೀಶ್ಗೆ ಕೈಕೊಟ್ಟ ಸೌದರನ ಕ್ಷೇತ್ರ ಎಸ್ ವೀಕ್ಷಕರೇ ಬೆಳಗಾವಿ ಲೋಕಸಭಾ ಚುನಾವಣೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಇಂತದೊಂದು ಅಪರೂಪದ ಪೈಪೋಟಿಯ ಅಂತಿಮ ಫಲಿತಾಂಶವು ಮತ ಪ್ರೇಕ್ಷಕರನ್ನ ಕೊನೆಯ ತನಕವೂ ತುದಿಗಾಲ ಮೇಲೆ ನಿಲ್ಲುವಂತೆ ಮಾಡಿತ್ತು ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿ ಅಂತಿಮವಾಗಿ 5240 ಮತಗಳ ಅಂತರದಿಂದ ಜಯ ಗಳಿಸಿದ್ದಾರೆ ಒಟ್ಟು 440327 ಮತ ಪಡೆದಿರುವ ಅವರು ಬೆಳಗಾವಿ ಲೋಕಸಭೆ ಇತಿಹಾಸದಲ್ಲೇ ಮೊದಲ ಸಂಸದಿಯಾಗಿ ಆಯ್ಕೆಯಾಗಿರುವುದು ವಿಶೇಷ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸದಿ ಜಾರ್ಕಿಹೊಳಿ 435087 ಮತಗಳನ್ನು ಪಡೆದು ಗೌರವಯುತ ಸೋಲು ಕಂಡಿದ್ದಾರೆ ಎಂಎಸ್ ಅಭ್ಯರ್ಥಿ ಶುಭಂ ಶಳಕೆ 1,00,000ಕ್ಕೂ ಹೆಚ್ಚು ಮತಗಳೊಂದಿಗೆ ಮೂರನೇ ಸ್ಥಾನ ಪಡೆದಿದ್ದಾರೆ ಈ ಗೆಲುವಿನೊಂದಿಗೆ ಬಿಜೆಪಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 5ನೇ ಬಾರಿ ಗೆಲುವು ಸಾಧಿಸಿದೆ ಆದರೆ ಈ ಸೋಲು ಕಾಂಗ್ರೆಸ್ನ ಆತ್ಮವಿಶ್ವಾಸ ಹೆಚ್ಚಿಸಿದರೆ ಬಿಜೆಪಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡಿದೆ ಸತತ 17 ವರ್ಷ ರಾಜ್ಯಭಾರ ನಡೆಸಿದ ಬಿಜೆಪಿ ಪ್ರಯಾಸದಿಂದ ಗೆಲುವು ದಾಖಲಿಸಬೇಕಾಯಿತು 2019 ರ ಚುನಾವಣೆಯಲ್ಲಿ 387,000 ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಈ ಬಾರಿ ಪಕ್ಷದ ಶಾಸಕರು ಇರುವ ಕ್ಷೇತ್ರಗಳಲ್ಲಿಯೇ ಬಿಜೆಪಿ ಹಿನ್ನಡೆ ಅನುಭವಿಸಿದೆ ಗೋಕಾ ಕ್ಷೇತ್ರವೊಂದು ಕೈ ಹಿಡಿಯದೇ ಇದ್ದರೆ ಬಿಜೆಪಿಗೆ ಅಮಂಗಳದ ಸುದ್ದಿಯೇ ಕಾದಿತ್ತು ಇನ್ನು ಕ್ಲೈಮ್ಯಾಕ್ಸ್ ರಿಸಲ್ಟ್ ಸುರೇಶ್ ಅಂಗಡಿ ಅವರ ಸಾವಿನಿಂದ ತೆರವಾದ ಸ್ಥಾನಕ್ಕೆ ಈ ಉಪಚುನಾವಣೆ ನಡೆದಿತ್ತು ಕೊನೆ ಕ್ಷಣದವರೆಗೂ ಅಭ್ಯರ್ಥಿ ಆಯ್ಕೆ ಮಾಡಿರಲಿಲ್ಲ ಅಂತಿಮ ಕ್ಷಣದಲ್ಲಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿಯೇ ಇರದ ಮಂಗಳ ಅಂಗಡಿಯವರಿಗೆ ಟಿಕೆಟ್ ನೀಡಿತ್ತು ಅದರಿಂದ ಮೊದಲ ಬಾರಿಗೆ ಸಕ್ರಿಯ ರಾಜಕಾರಣಕ್ಕೆ ಬಂದ ಮಂಗಳ ಅವರಿಗೆ ಬಿಜೆಪಿ ಐಡಿ ಬೆಟಾಲಿಯನ್ ಬೆಂಗವಾಲಾಗಿತ್ತು ಈ ಮಧ್ಯೆ ಮತದಾನಕ್ಕೆ ಕೆಲವೇ ದಿನಗಳು ಇದ್ದಾಗ ಬಿಜೆಪಿಗೆ ಅಪಾಯದ ಸುಳಿವೊಂದು ಸಿಕ್ಕಿತು ಅದರಿಂದ ಎಚ್ಚತ್ತ ಬಿಜೆಪಿ ಕ್ಷೇತ್ರದ ತುಂಬಾ ಭರ್ಜರಿ ಪ್ರಚಾರ ನಡೆಸಿತು ಅದರಲ್ಲೂ ಗೋಕಾ ಕ್ಷೇತ್ರದಲ್ಲಿ ಸಿಎಂ ಸಹಿತ ಹಿರಿಯ ಮುಖಂಡರು ನಡೆಸಿದ ಪ್ರಚಾರ ಈಗ ಫಲ ಕೊಟ್ಟಿದೆ ಪ್ರತಿ ಸುತ್ತು ರೋಚಕ ಮತ ಎಣಿಕೆ ಆರಂಭವಾದಾಗ ಮಂಗಳ ಅನಂತರ ಸತೀಶ್ ಮುನ್ನಡೆಯಲ್ಲಿದ್ದರು ಬಿಜೆಪಿ ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿತ್ತು ಇಬ್ಬರ ನಡುವಿನ ಅಂತರ 1,000 ದಿಂದ 10,000 ವರೆಗಿನ ಅಂತರದಲ್ಲಿಯೇ ಏರಿಳಿಕೆಯಾಗುತ್ತಿತ್ತು ಪ್ರತಿ ಸುತ್ತಿನಲ್ಲಿಯೂ ಗೆಲುವಿನ ಸೂಚನೆ ಬದಲಾಗುತ್ತಿತ್ತು ಕೊನೆಯ 5 ಸುತ್ತುಗಳು ಕಮಲವನ್ನ ಅರಳಿಸಿವೆ ಅಂಗಡಿ ನಾಮಬಲದ ಅದೃಷ್ಟ ಹೌದು ದಿವಂಗತ ಸುರೇಶ್ ಅಂಗಡಿಯವರು 2004 ರಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ ಪ್ರತಿ ಚುನಾವಣೆಯಲ್ಲಿ ಒಂದಿಲ್ಲೊಂದು ನಾಮಬಲ ಅವರ ಬೆನ್ನಿಗಿತ್ತು 2004ರಲ್ಲಿ ವಾಜಪೇಯಿ 2009ರಲ್ಲಿ ಯಡಿಯೂರಪ್ಪ 2014 ಮತ್ತು 2019ರಲ್ಲಿ ಮೋದಿ ನಾಮಬಲ ಗೆಲುವು ತಂದುಕೊಟ್ಟಿತ್ತು ಈ ಚುನಾವಣೆಯಲ್ಲಿ ಸ್ವತಃ ಅವರ ನಾಮಬಲವೇ ಪತ್ನಿಗೆ ಜಯದ ಹಾದಿ ತೋರಿಸಿದೆ ಬೀಗರಾದ ಸಚಿವ ಜಗದೀಶ್ ಶೆಟ್ಟರ್ ಚುನಾವಣೆ ಮುಂದಾಳತ್ವ ವಹಿಸಿದ್ರು ಇನ್ನು ಮೊದಲ ಸಂಸದೆ ಎಂಬ ಹೆಗ್ಗಳಿಕೆ ಹೌದು ಮಂಗಳಾಂಗಡಿ ಬೆಳಗಾವಿ ಜಿಲ್ಲೆಯ ಮೊದಲ ಸಂಸದೆ ಎನ್ನುವ ಖ್ಯಾತಿಗೆ ಭಾಜನರಾಗಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ 17 ಚುನಾವಣೆಗಳು ನಡೆದಿವೆ ಅದರಲ್ಲಿ ಒಮ್ಮೆಯೂ ಮಹಿಳಾ ಅಭ್ಯರ್ಥಿ ಗೆದ್ದಿಲ್ಲ ಶಾಸಕಿ ಲಕ್ಷ್ಮೀ ಬಾಳ್ಕರ್ ಹಿಂದೆ ಸ್ಪರ್ಧಿಸಿದ್ರು ಆದರೆ ಅಲ್ಲಿ ಸೋಲನ್ನ ಅನುಭವಿಸಿದ್ರು ಇನ್ನು ಸತೀಶ್ಗೆ ಕೈಕೊಟ್ಟ ಸಹೋದರನ ಕ್ಷೇತ್ರ ಸತಿ ಜಾರ್ಕಿವಳಿ ಅವರಿಗೆ ಹಿರಿಯ ಸಹೋದರ ರಮೇಶ್ ಜಾರ್ಕಿವಳಿ ಗೋಕಾ ಕ್ಷೇತ್ರ ಕೈಕೊಟ್ಟಿದೆ ಇದೊಂದು ಕ್ಷೇತ್ರವೇ ಸತೀಶ್ ಅವರನ್ನು ಸೋಲಿನ ಸುಲಿಗೆ ಸಿಲುಕಿಸಿದೆ
40 ಹಂತದವರೆಗೂ ಅಲ್ಪಮತಗಳ ಮುನ್ನಡೆ ಸಾಧಿಸಿದ ಸತೀಶ್ ಇನ್ನೇನು ಗೆಲುವು ಸಾಧಿಸುತ್ತಾರೆ ಎಂದೇ ಭಾವಿಸಲಾಗಿತ್ತು। ಆದರೆ 7-8 ಸುತ್ತುಗಳು ಬಾಕಿ ಇರುವಾಗ ಗೋಕಾಕ್ ಕ್ಷೇತ್ರದ ಮತ ಎಣಿಕೆಯಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ ಸಿಕ್ಕಿದೆ। ಸುಮಾರು 80ನೇ ಸುತ್ತಿನವರೆಗೆ 400 ಮತಗಳಷ್ಟು ಮುನ್ನಡೆ ಕಂಡಿದ ಸತಿ ಜಾರಕಿಹೊಳಿ ಸೌಕಾರವರು ಏಕಾಏಕಿ 4000 ಮತಗಳ ಹಿನ್ನಡೆಗೆ ಜಾರಿ ಬಿದ್ದರು। ಅಂತಿಮ ಕ್ಷಣದಲ್ಲಿ ಮುನ್ನಡೆ ಪಡೆದ ಬಿಜೆಪಿಗೆ ಗೋಕಾಕ್ ಕ್ಷೇತ್ರದ ಮತದಾರರು ಗೆಲುವಿನ ದಡ ಸೇರಿಸಿದ್ದಾರೆ। ಈ ಕ್ಷೇತ್ರದಲ್ಲಿ ಬರಬ್ಬರಿ 87307 ಮತಗಳು ಬಿಜೆಪಿಗೆ ಪಾಲಾಗಿವೆ। 59398 ಮತಗಳು ಮಾತ್ರ ಕಾಂಗ್ರೆಸ್ ಗೆ ಸಿಕ್ಕಿವೆ। ಕೊನೆಯ ಸುತ್ತಿನಲ್ಲಿ ಗೋಕಾಕ್ ಕ್ಷೇತ್ರದಿಂದ ಕಾಂಗ್ರೆಸ್ ಗೆ ಸುಮಾರು 6000 ಮತಗಳು ಸಿಕ್ಕರೆ ಬಿಜೆಪಿಗೆ ಸುಮಾರು 12000 ಮತಗಳು ದೊರೆತಿವೆ। ಈ ಮತಗಳೇ ಫಲಿತಾಂಶವನ್ನ ಕೊನೆಗಳಿಗೆಯಲ್ಲಿ ತಿರುಗಿಸಿದೆ। ಒಟ್ಟಾರೆ ರಾಜ್ಯದ 3ನೇ ಮಹಿಳಾ ಎಂಪಿ ಆಗಿ ಬಿಜೆಪಿಯ ಮಂಗಳಾ ಸುರೇಶ್ ಅಂಗಡಿಯವರು ಆಯ್ಕೆಯಾಗಿರುವುದು ಬಿಜೆಪಿಗರಲ್ಲಿ ಸಂತಸ ಮನೆ ಮಾಡಿದೆ। ಬ್ಯೂರೋ ರಿಪೋರ್ಟ್, ನ್ಯೂಸ್ 90 ಕರ್ನಾಟಕ।